ಜಾನ್ಕಿ, ರಂಜು ಬನ್ನಿ ಇಲ್ಲಿ. ಹೇಳಿ ಅಜ್ಜಿ. ಏನಜ್ಜಿ? ನೀನೆ ಕೊಡು ರಂಜು. ಇದು ನಿನ್ಗೆ ಜಾನ್ಕಿ, ಇದು ನಿನ್ಗೆ. ಏನಮ್ಮ ಇದು ನೆಕ್ಲೆಸ್? ರಂಜು, ಏನ್ ಮಾಡ್ತಿದ್ಯಾ? ಮಾ, ನೀವು ಜಾನಕಿ ಅದಕ್ಕೆ ತಂದಿರೋ ನೆಕ್ಲೆಸ್ ನನಗೆ ಬೇಕು. ನೀವು ಅವ್ರಿಗೆ ಚೆನ್ನಾಗಿರೋ ನೆಕ್ಲೆಸ್ ಸೆಲೆಕ್ಟ್ ಮಾಡಿರ್ತೀರಂತ ನನಗೆ ಗೊತ್ತು. ರಂಜು ಅಮ್ಮ, ಹೋಗ್ಲಿ ಬಿಡಿ, ನನಗೆ ಯಾವ್ದಾದ್ರೂ ಓಕೆ. ಇನ್ಫ್ಯಾಕ್ಟ್ ಈಗಿದೆಲ್ಲ ಬೇಕಾಗೇ ಇರ್ಲಿಲ್ಲ. ರಂಜು, ನೀನು ಈ ಮನೆ ಮಗಳು, ನಿನ್ಗೇನ್ ಬೇಕೋ ಅದನ್ನ ತಗೊಳೋ ಎಲ್ಲಾ ಹಕ್ಕು ನಿನ್ಗಿದೆ. ಹಾಗಂತ ನಾನು ಈ ನೆಕ್ಲೆಸ್ಗೆ ಸಮಾಧಾನ ಪಡ್ಕೊಳ್ತೀನಿ ಅಂತ ಅನ್ಕೋಬೇಡಿ. ನನಗೆ ಆ ಆಂಟಿಕ್ ಹಾರನೇ ಬೇಕು. ಅದು ಪಾಲಿಶ್ ಆಗಿ ಬಂದ್ ಕೊಡ್ಲೇ ಕೊಡ್ತೀನಿ ರಂಜು. ಆರೆ, ಇದೇನದ್ಕೆ ಯಾವಾಗ ನೋಡಿದ್ರು ಹೀಗೆ ಹೇಳ್ತೀರಾ? ಪಾಲಿಶ್ ಮಾಡ್ಸಕ್ಕೆ ಇನ್ನೆಷ್ಟು ದಿನ ಬೇಕು? ಅರೆ, ಅದ್ ಸರಿಯಾಗಿ ಪಾಲಿಶ್ ಆಗಿಲ್ಲ, ಇನ್ನೊಂದ್ಸಲ ಪಾಲಿಶ್ ಮಾಡಿ ಕೊಡ್ತೀವಿ ಅಂತ ಅಂಗಡಿಯವ್ರು ಹೇಳಿದ್ರು ಅಂತ ಹೇಳಿದ್ನಲ್ಲಿ. ಸರಿ, ಅದು ಪಾಲಿಶ್ ಆಗಿ ಬಂದ್ಮೇಲೆ ಅದು ನನಗೆ ಬೇಕೇ ಬೇಕೋ ಅಷ್ಟೆ. ತಗೊಳ್ಳಿ. ಥ್ಯಾಂಕ್ಸ್ ಅಮ್ಮ. ಹುಟ್ಟದಾಗಿದ್ಲು, ಹಠದಲ್ಲೇ ಬೆಳೆದ್ಲು, ಮದ್ವೆ ಆದ್ಮೇಲೆ ಇವಳು ಸುಧಾರಿಸ್ಕೊಳ್ಳಿಲ್ಲ ಅಂದ್ರೆ ಹೇಗತ್ತೆ? ಅಲ್ಲ, ಇವಳು ಯಾವಾಗ ಬದ್ಲಾಗ್ತಾಳೆ ಅಂತ? ಅಮ್ಮ, ಅವಳು ಖಂಡಿತ ಬದ್ಲಾಗ್ತಾಳೆ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಅದಿರ್ಲಿ, ನೆಕ್ಲೆಸ್ ಏನಂತ ತಂದ್ರೆ? ಅದೇ, ನಾವು ರೆಗ್ಯುಲರ್ ಆಗಿ ಹೋಗ್ತೀವಲ್ಲ, ನೀನ್ ಪಾಲಿಶ್ಗೆ ಅಂತ ಕೊಟ್ಟಿದೆಯಲ್ಲ ಚೈನ್, ಅದೇ ಶಾಪ್ಗೆ ಹೋಗಿದ್ದೆ. ಅನಾಮಿಕಗೂ ಒಂದ್ ತಂದಿದ್ದೀನಿ ನೆಕ್ಲೆಸ್, ಆಮೇಲೆ ನಾನೇ ಕೊಡ್ತೀನಿ. ಅತ್ತೆಯವ್ರು ಹೋಗಿ ಜ್ಯುವೆಲರಿ ಶಾಪ್ ಅಲ್ಲಿ ಜಾನಕಿ ಆಂಟಿ ಜ್ಯುವೆಲರಿನ ಪಾಲಿಶ್ ಕೊಟ್ಟಿದ್ದಾಳೆ. ಅದೇ ಜ್ಯುವೆಲರಿ ಅರ್ಜೆಂಟ್ ಆಗಿ ರಂಜುಗೆ ಬೇಕು. ಇಂಟ್ರೆಸ್ಟಿಂಗ್ ಪ್ಲಾಟ್, ಏನೋ ಚೆನ್ನಾಗಿದೆ. ನಾನು ಬೇರೆ ಕಾಲ್ ಸರಿ ಹೋಗಿಲ್ಲ ಅಂತ ಕಾಲ್ ಬ್ಯಾಂಡೇಜ್ ಕಟ್ಕೊಂಡು ಈಗ ಕಮಿಟ್ ಆಗ್ಬಿಡಿದ್ದೀನಿ. ಏನ್ ಮಾಡ್ಲಿ, ಹೀಗೆ ಮನೇಲಿ ಕೂತಿದ್ರೆ ಖಂಡಿತ ಈ ಕೆಲಸ ಸಾಧಿಸೋಕ್ ಆಗೋದಿಲ್ಲ. ಇಲ್ಲಿಂದ ಹೇಗಾದ್ರೂ ಹೊರಗೆ ಹೋಗ್ಲೇಬೇಕು. ಏನ್ ಮಾಡ್ಬೋದು?